ओम ओं गणपतगे नम ओम गुम गुरुभ्यो नम गुर राघवेंद्रा भारतीयत नम गु्यो नम ओं यो म आने भागिगुम सतमता भागंजिकेशती कुरु तंकु मै भागिनकुर भाग्यदेवताय नमः ವಿಸ್ತಾರ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಹ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಭವಿಷ್ಯದಲ್ಲಿ ಮೊದಲನೇದಾಗಿ ನಾವು ಇಂದಿನ ಶುಭ ಮುಹೂರ್ತಗಳೇನಿದೆ ಅನ್ನುವಂಥದ್ದು ನೋಡೋಣ ಬನ್ನಿ ಇಂದು ಹನ್ನೊಂದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಮೂರನೆಯ ಇಸ್ವಿ ಶೋಭನ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಅಧಿಕ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಏಕಾದಶಿ ಇವತ್ತು ಮೃಗಶಿರ ನಕ್ಷತ್ರ ವ್ಯಾಘಾತ ಯೋಗ ಭವಾಕರಣ ಇವತ್ತು ಶುಕ್ರವಾರ ಇವತ್ತಿನ ರಾಹುಕಾಲದ ವಿಚಾರಕ್ಕೆ ಹೋದರೆ ಬೆಳಗ್ಗೆ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ತನಕ ಇಂದು ರಾಹುಕಾಲ ಇದೆ ಇನ್ನು ಬೆಳಗ್ಗೆ ಏಳು ಗಂಟೆ ನಲವತ್ತಾರು ನಿಮಿಷಗಳಿಂದ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಗಳ ತನಕ ಗುಳಿಕ ಕಾಲ ಇದೆ ಇನ್ನು ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷಗಳಿಂದ ಸಂಜೆ ಐದು ಗಂಟೆ ಹತ್ತು ನಿಮಿಷದ ತನಕ ಯಮಗಂಡ ಕಾಲ ಇದೆ ಇನ್ನು ಇವತ್ತಿನ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷಗಳ ತನಕ ಇವತ್ತು ಅಭಿಜಿನ್ ಮುಹೂರ್ತ ಶುಭ ಮುಹೂರ್ತ ಇದೆ ಇದು ಇವತ್ತಿನ ಒಂದು ವಿಶೇಷವಾದಂತಹ ಶುಭ ಸಮಯ ಶುಭ ಮುಹೂರ್ತ ದ್ವಾದಶ ರಾಶಿಗಳ ಇಂದಿನ ದಿನ ಭವಿಷ್ಯವನ್ನು ಆರಂಭಿಸುವ ಮುನ್ನ ಇವತ್ತಿನ ವಿಶೇಷ ವಿಚಾರ ಏನಪ್ಪ ಅಂತಂದರೆ ಯಾವ ರಾಶಿಯವರು ಯಾವ ದೇವತಾರಾಧನೆಯನ್ನು ಮಾಡಿಕೊಂಡರೆ ಅವರಿಗೆ ಶತ್ರು ಬಾಧೆಗಳು ಕಡಿಮೆ ಆಗುತ್ತದೆ ಅಂತ ಯಾವ ರಾಶಿಯವರು ಯಾವ ದೇವರ ಆರಾಧನೆ ಮಾಡಿಕೊಂಡರೆ ಅವರಿಗೆ ಶತ್ರು ಬಾಧೆಗಳು ಕಡಿಮೆ ಆಗುತ್ತದೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಷಷ್ಟ್ಯಾಧಿಪತಿ ಬುಧಗ್ರಹ ಆದ್ದರಿಂದ ಮೇಷರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಓದೋದ್ರಿಂದ ಅಥವಾ ವಿಷ್ಣು ಅಷ್ಟೋತ್ತರವನ್ನು ಓದಿಕೊಳ್ಳೋದ್ರಿಂದ ಅಥವಾ ಬುಧಗ್ರಹನ ಅಷ್ಟೋತ್ತರವನ್ನು ಓದೋದ್ರಿಂದ ಅಥವಾ ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ಎಲ್ಲ ಮೇಷರಾಶಿಯವರ ಒಂದು ಶತ್ರು ಬಾಧೆಗಳು ಖಂಡಿತವಾಗಿ ಕಡಿಮೆಯಾಗಲಿದೆ ಅದನ್ನು ಆರಂಭಿಸಿ ನೆಕ್ಸ್ಟ್ ವೃಷಭರಾಶಿ ವೃಷಭರಾಶಿಯವರು ದುರ್ಗಾ ಅಷ್ಟೋತ್ತರ ಲಲಿತಾ ಸಹಸ್ರನಾಮ ದುರ್ಗಾ ಸಹಸ್ರನಾಮ ಅಥವಾ ಚಂಡಿಕಾ ಪಾರಾಯಣ ಈ ಥರ ದುರ್ಗಾರಾಧನೆಯನ್ನು ಮಾಡೋದರಿಂದ ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಗಳನ್ನು ಮಾಡಿಸುವುದರಿಂದ ಖಂಡಿತವಾಗಿ ನಿಮಗೆ ಶತ್ರು ಬಾಧೆಗಳು ಕಡಿಮೆಯಾಗಲಿದೆ ಶುಕ್ರವಾರಗಳಲ್ಲಿ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಅವರೆಯನ್ನು ದಾನ ಮಾಡೋದರಿಂದಲೂ ಸಹ ನಿಮಗೆ ಶತ್ರುಬಾಧೆಗಳು ಕಡಿಮೆಯಾಗಲಿದೆ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರು ಮಂಗಳವಾರ ಮಂಗಳವಾರ ಮನೆ ಹತ್ತಿರದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಹೋಗಿ ಸ್ವಾಮಿಗೆ ಕೆಂಪು ಹೂಗಳಲ್ಲಿ ಅರ್ಚನೆ ಅಥವಾ ಸ್ವಾಮಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಮಿಥುನ ರಾಶಿಯವರು ಮಂಗಳವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡೋದರಿಂದ ಮಿಥುನ ರಾಶಿಯವರು ಪ್ರತಿದಿನ ಬೆಳಗ್ಗೆ ಎದ್ದು ಕುಜಾ ಅಷ್ಟೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರಗಳನ್ನು ಪಠನೆ ಮಾಡೋದರಿಂದ ಶತ್ರು ಬಾಧೆಗಳೆಲ್ಲ ಕಡಿಮೆ ಆಗಲಿದೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರು ಮನೆ ಹತ್ತಿರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು ಸಾಯಿಬಾಬಾ ಟೆಂಪಲ್ ಇರಬಹುದು ಈಶ್ವರನ ದೇವಸ್ಥಾನ ಇರಬಹುದು ದತ್ತಾತ್ರೇಯರ ದೇವಸ್ಥಾನ ಇರಬಹುದು ಅಲ್ಲಿಗೆ ಗುರುವಾರಗಳಲ್ಲಿ ಹೋಗಿ ವಿಶೇಷ ಪ್ರಾರ್ಥನೆ ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆ ಅರಿಶಿನ ಬಣ್ಣದ ಅಕ್ಷತೆಯಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಅವರಿಗೆ ಶತ್ರು ಬಾಧೆಗಳು ಕಡಿಮೆ ಆಗ್ತದೆ ಅಷ್ಟೇ ಅಲ್ಲ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ದಾನ ಮಾಡೋದ್ರ ಮೂಲಕನೂ ಸಹ ಕರ್ಕಾಟಕ ರಾಶಿಯವರಿಗೆ ಶತ್ರುಬಾಧೆಗಳು ಕಡಿಮೆಯಾಗಲಿದೆ ಗುರುವಾರಗಳಲ್ಲಿ ಮಾಡಬೇಕು ಕಡಲೆಕಾಳನ್ನು ಇನ್ನು ಸಿಂಹರಾಶಿಯವರು ಸಿಂಹರಾಶಿಯವರು ಶನೇಶ್ಚರನ ದೇವಸ್ಥಾನಕ್ಕೆ ಎಷ್ಟು ಜಾಸ್ತಿ ಹೋಗ್ತಿರೋ ಶನಿ ಶನಿವಾರ ಶನೇಶ್ವರ ದೇವಸ್ಥಾನದಲ್ಲಿ ನೋವು ಬರ್ದನಕ ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರ ಮೂಲಕ ಅಥವಾ ಕರಿ ಎಳ್ಳು ಎಳ್ಳೆಣ್ಣೆ ಇದನ್ನು ಶನಿವಾರಗಳಲ್ಲಿ ದಾನ ಮಾಡೋದು ಒರಿಜಿನಲ್ ಕುಕಿಂಗ್ ಗ್ರೇಡ್ ಏನೋ ಗಾಣದ ಎಳ್ಳೆಣ್ಣೆನೇ ಆಗಬೇಕು ಬೇರೆ ಎಳ್ಳೆಣ್ಣೆ ಆದರೆ ಪ್ರಯೋಜನ ಇಲ್ಲ ಸೊ ಅದರಿಂದ ಅದನ್ನು ದಾನ ಮಾಡೋದ್ರಿಂದ ಶನೇಶ್ವರನಿಗೆ ಕರಿ ಎಳ್ಳಿನಲ್ಲಿ ಅರ್ಚನೆ ನೀಲಿ ಬಣ್ಣದ ಹೂನಲ್ಲಿ ಅರ್ಚನೆ ಇದನ್ನು ಮಾಡಿಸೋದ್ರಿಂದ ಶತ್ರು ಬಾಧೆಗಳು ಕಡಿಮೆ ಆಗುತ್ತೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಶನೇಶ್ವರನ ಆರಾಧನೆ ಸೇಮ್ ಸಿಂಹ ಹಾಗೂ ಕನ್ಯಾ ಇದು ಎರಡೂ ರಾಶಿಯವರು ಅಷ್ಟೇ ಎಷ್ಟು ಜಾಸ್ತಿ ಶನೇಶ್ವರನ ಆರಾಧನೆ ಮಾಡಿದ್ರೆ ಅಷ್ಟು ಶತ್ರು ಕಡಿಮೆ ಆಗಲಿದೆ ಅದರಲ್ಲಿ ವಿಶೇಷವಾಗಿ ನಿಮಗೆ ಶ ದಶರಥ ಕೃತ ಸ್ತೋತ್ರ ಅಂತ ಬರುತ್ತೆ ಅದನ್ನು ಪಠನೆ ಮಾಡ್ತಕ್ಕಂಥದ್ದು ಶನೇಶ್ವರನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಶನೇಶ್ವರ ದೇವಸ್ಥಾನದಲ್ಲಿ ಶನಿವಾರಗಳಲ್ಲಿ ಫಲಪಂಚಾಮೃತ ಅಭಿಷೇಕವನ್ನು ಸ್ವಾಮಿಗೆ ಮಾಡಿಸ್ತಕ್ಕಂಥದ್ದು ಕಬ್ಬಿಣದ ಬಾಣಲಿಯಲ್ಲಿ ಒರಿಜಿನಲ್ ಗಾಣದ ಎಳ್ಳೆಣ್ಣೆ ಹಾಕಿ ಮುಖವನ್ನು ನೋಡಿಕೊಂಡು ಅದನ್ನು ಶನಿವಾರಗಳಲ್ಲಿ ದಾನ ಮಾಡ್ತಕ್ಕಂಥದ್ದು ಇದೆಲ್ಲವುದೂ ಸಹ ಕನ್ಯಾರಾಶಿಯವರಿಗೆ ಶತ್ರುಬಾಧೆಗಳನ್ನು ಕಡಿಮೆ ಮಾಡ್ತದೆ ಇನ್ನು ತುಲಾರಾಶಿಯವರು ತುಲಾರಾಶಿಯವರು ಕರ್ಕಾಟಕ ರಾಶಿಯವರಂತೆ ಡಿಟ್ಟೋ ಅದೇ ಥರ ಫಾಲೋ ಮಾಡಬೇಕೇನು ರಾಘವೇಂದ್ರ ಸ್ವಾಮಿಗಳ ಮಠ ದತ್ತಾತ್ರೇಯರ ದೇವಸ್ಥಾನ ಈಶ್ವರನ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಯಾವುದೂ ಗುರುವಾರಗಳಲ್ಲಿ ಹೋಗಿ ಅಲ್ಲಿ ವಿಶೇಷ ಪ್ರಾರ್ಥನೆ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ಅರಿಶಿನ ಬಣ್ಣದ ಹೂನಲ್ಲಿ ಅರ್ಚನೆ ಸೇವಂತಿ ಅರ್ಶನಕ್ಕಿರುತ್ತಲ್ಲ ಸೊ ಬಣ್ಣದ ಅರ್ಚನೆ ಅಥವಾ ಅಕ್ಷತೆಯಲ್ಲಿ ಅರ್ಚನೆ ಅಥವಾ ಒಂಬತ್ತು ಗುರುವಾರಗಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆ ಕಾಳನ್ನು ದಾನ ಮಾಡ್ತಕ್ಕಂಥ ಅದು ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗುರುಗ್ರಹದ ಅಷ್ಟೋತ್ತರ ಪಠನೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ಪಠಿಸುವುದರಿಂದ ಸಹ ಶತ್ರುಬಾಧೆಗಳೆಲ್ಲ ಕಡಿಮೆಯಾಗಲಿದೆ ಅದಲ್ವಾ ತುಲಾರಾಶಿಯವರದು ನೆಕ್ಸ್ಟ್ ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸಹ ಅಷ್ಟೇ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರ ಮೂಲಕ ಪ್ರತಿದಿನ ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಠನೆ ಪ್ರತಿದಿನ ಕುಜಗ್ರಹದ ಅಷ್ಟೋತ್ತರ ಪಠನೆ ಒಂಬತ್ತು ಮಂಗಳವಾರಗಳು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಕೆಂಪು ಹೂವು ಅಥವಾ ಕುಂಕುಮದಿಂದ ಸುಬ್ರಹ್ಮಣ್ಯನಿಗೆ ಅಷ್ಟೋತ್ತರ ಪೂಜೆ ಮಾಡ್ತಕ್ಕಂಥದ್ದು ಕುಜಗ್ರಹನಿಗೆ ಕುಂಕುಮದಲ್ಲಿ ಅಷ್ಟೋತ್ತರ ಪೂಜೆ ನವಗ್ರಹದಲ್ಲಿ ಕುಜ ಇರ್ತಾನೆ ದಕ್ಷಿಣದಲ್ಲಿ ಮಧ್ಯದಲ್ಲಿ ಸೊ ಕುಜನಿಗೆ ಒಂದು ಕುಂಕುಮಾರ್ಚನೆ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಇದೆಲ್ಲದರಿಂದ ಶತ್ರುಬಾಧೆಗಳು ಕಡಿಮೆ ಆಗ್ತದೆ ವೃಶ್ಚಿಕ ರಾಶಿಯವರು ಮಂಗಳವಾರಗಳಂದು ಸಾಲ ಕೊಟ್ಟರೆ ಸಾಲ ತಗೊಂಡವ್ರಿಗೆ ನಿಮಗೆ ಶತ್ರುತ್ವ ಜಾಸ್ತಿ ಆಗ್ಬಿಡುತ್ತೆ ನೆನಪಿಟ್ಕೊಳ್ಳಿ ಅದೇ ರೀತಿಯಲ್ಲಿ ಮುಂದೆ ಧನುರ್ ರಾಶಿಯವರು ಧನುರ್ ರಾಶಿಯವರು ಷಷ್ಠ್ಯಾಧಿಪತಿ ಧನುರ್ ರಾಶಿಯವರಿಗೆ ಶುಕ್ರ ಆದ್ದರಿಂದ ಪ್ರತಿ ಶುಕ್ರವಾರ ಮನೆ ಹತ್ತಿರದಲ್ಲಿರುವ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬೇಕು ಪ್ರತಿದಿನ ಸಾಧ್ಯವಾದರೆ ಒಂದು ಒಂದು ಒನ್ ಅವರ್ ಟೈಮ್ ಮಾಡಿಕೊಂಡು ಲಲಿತಾ ಸಹಸ್ರನಾಮವನ್ನು ಓದ್ಕೊಳ್ಬೇಕು ಅಥವಾ ನೀವು ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಶುಕ್ರವಾರಗಳಲ್ಲಿ ಆದರೂ ಒಳ್ಳೆ ಪುರೋಹಿತಕೆಯಲ್ಲಿ ಮಾಡಿಸಿದ್ರು ಪಾರಾಯಣ ಮಾಡಿಸಿದ್ರು ಸಹ ಉತ್ತಮವೇ ಇಲ್ಲ ಕವಚ ದುರ್ಗಾ ಕವಚ ಅಂತ ಬರುತ್ತೆ ಪ್ರಥಮ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಿಣಿ ಚಂದ್ರ ಚಂದ್ರಘಂಟೇತಿ ಕೂಷ್ಮಾಂಡೆ ಚತುರ್ಥಕಂ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಯನೀತಿ ಚ ಸಪ್ತಮಂ ರಾತ್ರಿಶ್ಚ ಮಹಾಗೌರಿ ಚಾ ಅಷ್ಟಮಂ ನವಮಂ ಸಿದ್ಧದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ ಇತರ ಉದ್ದಕ್ಕೆ ನಿಮಗೆ ದುರ್ಗಾಸ್ತೋ ಇದು ಬರ್ತದೆ ಆ ಕವಚ ಸ್ತೋತ್ರಗಳನ್ನು ಪ್ರತಿದಿನ ಪಠನ ಮಾಡ್ತಕ್ಕಂಥದ್ರಿಂದಲೂ ಸಹ ಶತ್ರು ಬಾಧೆಗಳು ಕಡಿಮೆಯಾಗಲಿದೆ ಧನುರಾಶಿಯವರಿಗೆ ಅದರ ಜೊತೆಗೆ ಶುಕ್ರವಾರಗಳಲ್ಲಿ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದಿರಬಹುದು ಶುಕ್ರವಾರಗಳಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಿಸ್ತಕ್ಕಂಥದ್ದಿರಬಹುದು ಒಂಬತ್ತು ಶುಕ್ರವಾರ ಬಿಳಿ ಬಣ್ಣದ ವಸ್ತ್ರದಲ್ಲಿ ಅವರೆಯನ್ನು ದಾನ ಮಾಡ್ತಕ್ಕಂಥದ್ದಿರಬಹುದು ಲಲಿತಾ ಸಹಸ್ರನಾಮ ಪ್ರತಿನಿತ್ಯ ನೂತನ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಓದ್ತಕ್ಕಂಥದ್ದು ಇರಬಹುದು ಮಾಡಿಕೊಂಡ್ರೆ ಧನುರ್ ರಾಶಿಯವರ ಶತ್ರುಬಾಧಗಳೆಲ್ಲ ಕಡಿಮೆ ಆಗ್ಬಿಡ್ತದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಪ್ರತಿದಿನ ಮಕರ ರಾಶಿಯವರು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ವಿಷ್ಣು ಸಹಸ್ರನಾಮವನ್ನು ಓದಿಕೊಂಡು ಮುಂದಿನ ಕೆಲಸ ತಿಂಡಿನೋ ಜಾಬ್ಗೆ ಹೋಗೋದೋ ಕೆಲಸಕ್ಕೆ ಹೋಗೋದೇನೋ ಏನೋ ಮುಂದಿನ ಕೆಲಸ ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಫಸ್ಟು ವಿಷ್ಣು ಸಹಸ್ರನಾಮವನ್ನು ಓದೋದು ವಿಷ್ಣು ಅಷ್ಟೋತ್ರವನ್ನು ಓದೋದು ಬುಧ ಗ್ರಹದ ಅಷ್ಟೋತ್ರವನ್ನು ಓದೋದು ಮಾಡಿಕೊಂಡ್ರೆ ನಿಮ್ಮ ಶತ್ರುಬಾಧೆಗಳು ಕಡಿಮೆ ಆಗ್ಬಿಡುತ್ತೆ ಮನೆ ಹತ್ತಿರದಲ್ಲಿರುವ ರಾಮರ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಅಥವಾ ವೆಂಕಟೇಶ್ವರ ರಂಗನಾಥ ಯಾವುದೇ ನರಸಿಂಹ ರಾಮ ಕೃಷ್ಣ ನಿಮಗೆ ವಿಷ್ಣು ಅವತಾರಿ ದೇವಸ್ಥಾನಗಳು ಯಾವುದೇ ಇರಲಿ ಮನೆ ಹತ್ತಿರ ಬುಧವಾರಗಳಲ್ಲಿ ಅಲ್ಲಿಗೆ ಹೋಗಿ ವಿಶೇಷವಾಗಿ ನೀವು ಪ್ರಾರ್ಥನೆ ಪೂಜೆ ಒಂದು ತುಳಸಿಯಲ್ಲಿ ಅರ್ಚನೆ ಫಲಪಂಚಾಮೃತ ಅಭಿಷೇಕ ನೀವು ಏನು ಮಾಡಿಸಿದ್ರು ತುಂಬ ಒಳ್ಳೆಯದು ಇನ್ನು ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ನೀವು ದಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಅತ್ಯುತ್ತಮ ಮಕರ ರಾಶಿಯವರು ಬುಧವಾರಗಳು ಒಂದು ಏಳು ಬುಧವಾರಗಳು ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ದಾನ ಮಾಡಬೇಕು ಮಾಡಿದಷ್ಟು ಒಳ್ಳೆಯದು ನಿಮಗೆ ಶತ್ರುಬಾಧೆಗಳೆಲ್ಲ ಕಡಿಮೆ ಆಗ್ಬಿಡ್ತದೆ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರು ಈಶ್ವರನ ಆರಾಧನೆ ಅಮ್ಮನವರ ಆರಾಧನೆ ಪಾರ್ವತಿ ಪರಮೇಶ್ವರರ ಆರಾಧನೆಯನ್ನು ಮಾಡಬೇಕು ಕುಂಭರಾಶಿಯವರು ಸೋಮವಾರಗಳಲ್ಲಿ ಸೋಮವಾರ ಬೆಳಗ್ಗೆ ಈಶ್ವರನ ದೇವಸ್ಥಾನದಲ್ಲಿ ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸೋದು ಆವತ್ತಿನ ದಿವಸವೇ ಅಂದ್ರೆ ಸೋಮವಾರವೇ ಸಂಧ್ಯಾಕಾಲ ಸಾಯಂಕಾಲದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸೋದು ಯಾವುದೋ ಒಂದು ಈ ದೇವಸ್ಥಾನ ಮನೆ ಹತ್ರದಲ್ಲಿ ಈಶುವಿನ ದೇಗುಲ ಇದೆ ಅಲ್ಲೇ ಅಮ್ಮನವರ ಗರ್ಭಗುಡಿನೂ ಇದೆ ಅಂದ್ಕೊಳ್ಳಿ ಅಂದರೆ ಶಿವ ಪಾರ್ವತಿ ಎರಡೂ ಇರ್ತಕ್ಕಂಥ ಸನ್ನಿಧಾನ ಸೋಮವಾರಗಳಲ್ಲಿ ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಹೋಗಿ ತಿಂಡಿ ತಿಂದೇನೆ ಏನೂ ತಿನ್ಬೋದು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಸೀದಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಹಾಲು ಇಡ್ಕೊಂಡು ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಆ ಹಾಲಿನಲ್ಲಿ ಅದೇ ದೇವಸ್ಥಾನಕ್ಕೆ ಸಂಜೆ ಮತ್ತೊಂದು ಸಲ ಕೈಕಾಲು ತೊಳ್ಕೊಂಡು ಹೋಗಿ ಅಮ್ಮನವ್ರಿಗೊಂದು ಕುಂಕುಮಾರ್ಚನೆ ಮಾಡಿಸಿ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಶತ್ರುಬಾಧೆಗಳು ಕಡಿಮೆ ಆಗುತ್ತೆ ಸೋಮವಾರಗಳಲ್ಲಿ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಭತ್ತ ಒಂದು ಕೆ ಜಿನೋ ಎರಡು ಕೆ ಜಿನೋ ಭತ್ತವನ್ನು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಪುರೋಹಿತರಿಗೆ ದಾನ ಮಾಡಿ ಇಲ್ಲ ಅಂತಂದರೆ ಹಸಿದವರಿಗೆ ಊಟ ಅನ್ನದಾನ ಕುಂಭರಾಶಿಯವರು ಎಷ್ಟು ಜಾಸ್ತಿ ಅನ್ನದಾನ ಮಾಡ್ತಿರೋ ಅದು ಸೋಮವಾರಗಳಲ್ಲಿ ಅಷ್ಟು ಜಾಸ್ತಿ ನಿಮ್ಮ ಶತ್ರುಬಾಧೆಗಳು ಕಡಿಮೆ ಆಗಲಿದೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೋ ಪ್ರಾಬ್ಲಮ್ ಅನ್ನೋ ಥರ ಇತ್ತಲ್ವಾ ತುಂಬ ಒಳ್ಳೆಯದನ್ನು ಫಾಲೋ ಮಾಡಿ ಅದರ ಜೊತೆಗೆ ಮೀನರಾಶಿಯವರು ಮೀನರಾಶಿಯವರು ಆದಿತ್ಯಹೃದಯ ಸ್ತೋತ್ರವನ್ನು ಓದ್ತಕ್ಕಂಥದ್ದು ಪ್ರತಿದಿನ ಎದ್ದು ರವಿಗ್ರಹದ ಅಷ್ಟೋತ್ರವನ್ನು ಓದ್ತಕ್ಕಂಥದ್ದು ಒಂಬತ್ತು ಭಾನುವಾರಗಳು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಮ ಒಂದು ಬಾಧೆಗಳೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಬಾಧೆ ಪೂರಾ ಕಡಿಮೆ ಆಗತ್ತೆ ಮೀನರಾಶಿಯವರಿಗೆ ಅದರಿಂದ ಹೀಗೆ ದ್ವಾದಶ ರಾಶಿಗಳವರೂ ಸಹ ಈ ತರಹ ನೀವು ವಿಶೇಷವಾದಂತಹ ಪರಿಹಾರಗಳನ್ನು ನೀವೇ ಸುಲಭವಾಗಿ ಮಾಡಿಕೊಂಡು ನಿಮ್ಮ ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲ ನಾವು ಈ ಆಗಸ್ಟ್ ಹದಿನಾರನೇ ತಾರೀಕು ಅಮಾವಾಸ್ಯೆಯಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ ಎಲ್ಲರ ಶತ್ರು ಬಾಧೆಗಳು ಮಾಟಮಂತ್ರಗಳು ದೃಷ್ಟಿದೋಷಗಳು ಇದೆಲ್ಲ ಪರಿಹಾರವಾಗಬೇಕು ಅಂತ ಬಹಳ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಅಂತ ವಿಶೇಷವಾದ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಸಂಕಲ್ಪ ಮಾಡಿಸ್ಕೊಂಡು ಇಂದಲೇ ನೀವು ಲೈವ್ ಹೋಮವನ್ನು ನೋಡಿಕೊಂಡು ನೀವು ಪ್ರಸಾದವನ್ನು ಸಹ ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ ಸೊ ಅದರಿಂದ ಇದೊಂದು ಅದ್ಭುತವಾದಂತಹ ಅವಕಾಶ ಇದೆ ಸಂಕಲ್ಪ ಸೇವೆಗೆ ಕೊಡಬಹುದು ನೀವು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು you <laughs> ಒಳ್ಳೆಯದಾಗಲಿ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗಿಂದು ಸಹೋದರ ಸಂಬಂಧಿಗಳ ಮನೆಯ ಶುಭ ಕಾರ್ಯಗಳಿಗೆ ನೀವು ಓಡಾಟ ಜಾಸ್ತಿ ನಿಮ್ಮ ಬ್ರದರ್ಸ್ ಮನೆಯ ಕಾರ್ಯಕ್ರಮಕ್ಕೆ ನೀವು ಸ್ವಲ್ಪ ಹೆಚ್ಚು ಓಡಾಟ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ ಹಣಕಾಸಿನ ಸಹಾಯ ಕೂಡ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ನಿಮ್ಮ ಸಹೋದರರು ಏನೋ ಒಂದು ಅರ್ಜೆಂಟಾಗಿ ಏನೋ ಒಂದು ಕೆಲಸ ಇದೆ ಫಂಕ್ಷನ್ ಇದೆ ಮತ್ತೊಂದಿದೆ ಅರ್ಜೆಂಟ್ ಒಂದು ಸ್ವಲ್ಪ ದುಡ್ಡು ಶಾರ್ಟೇಜ್ ಇದೆ ಇನ್ನೊಂದು ಸ್ವಲ್ಪ ಕೊಡು ಅಂತ ಹೇಳಿಬಿಟ್ಟು ನಿಮ್ಮ ಬ್ರದರ್ಸ್ಗೆ ನೀವು ಹಣಕಾಸಿನ ಸಹಾಯ ಮಾಡ ಬೇಕಾದ ಒಂದು ಪರಿಸ್ಥಿತಿ ಬರಬಹುದು ಒಳ್ಳೆಯದಾಗಲಿ ಇವತ್ತಿನ ಅದೃಷ್ಟ ಸಂಖ್ಯೆ ಯಾವುದು ಮೇಷರಾಶಿಯವರಿಗೆ ಅಂದರೆ ಆರು ಆರು ಅನ್ನುವ ಸಂಖ್ಯೆಯನ್ನು ಹೆಚ್ಚು ಬಳಸಿ ಹಳದಿ ಬಣ್ಣವನ್ನು ಹೆಚ್ಚು ಬಳಸಿ ಹಾಗೂ ನೈಋತ್ಯ ದಿಕ್ಕನ್ನು ನೀವು ಹೆಚ್ಚು ಬಳಸಿದ್ರೆ ಮೇಷರಾಶಿಯವರು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಇವತ್ತಿನ ದಿವಸ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಒಂದು ಗಡುವು ಆ ಗಡುವಿನೊಳಗಾಗಿ ಪಾವತಿ ಮಾಡದ ಹಣಕ್ಕೆ ಅಥವಾ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ಕಟ್ಟದೆ ಅದನ್ನು ದಂಡ ಪಾವತಿಸಬೇಕಾದಂಥ ಪರಿಸ್ಥಿತಿ ಇವತ್ತಿನ ದಿವಸ ಕಂಡು ಬರ್ತಾ ಇದೆ ಅಂದರೆ ಯಾವುದೋ ಒಂದು ಟೈಮ್ ಫ್ರೇಮ್ ಕೊಟ್ಟಿದ್ದರು ಸಮಯದ ಗಡುವು ಕೊಟ್ಟಿದ್ದರು ಅದು ನಿಮ್ಮ ಟ್ಯಾಕ್ಸೇಷನ್ ಇರ್ಬೋದು ಅಥವಾ ಏನೇ ಇರ್ಬೋದು ಈ ಟೈಮ್ ಒಳಗೆ ನೀವು ಇಷ್ಟು ದುಡ್ಡು ಕಟ್ಟಬೇಕು ಅಂತ ಹೇಳಿದರು ನೀವು ಅದನ್ನು ಮಾಡಿಲ್ಲ ಆ ಸಮಯದ ಗಡುವಿನೊಳಗೆ ನೀವು ಅದನ್ನು ಮರುಪಾವತಿ ಮಾಡಿಲ್ಲ ಅದಕ್ಕೆ ದಂಡವನ್ನು ಸೇರಿಸಿ ನಿಮ್ಮ ಹತ್ರ ವಸೂಲಿ ಮಾಡುವಂತಹ ದಿವಸ ಆಗಿದೆ ಇದು ಸೊ ಆದ್ದರಿಂದ ದಂಡ ಸಹಿತವಾಗಿ ನೀವು ಕಟ್ಟಬೇಕಾದ ಪರಿಸ್ಥಿತಿ ಇವತ್ತು ಕಂಡು ಬರ್ತಾ ಇದೆ ಇವತ್ತಿನ ಅದೃಷ್ಟ ಸಂಖ್ಯೆ ವೃಷಭರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮೂರು ಮೂರು ಅನ್ನುವ ಸಂಖ್ಯೆಯನ್ನು ವೃಷಭರಾಶಿಯವರು ಹೆಚ್ಚು ಬಳಸಿ ಕೇಸರಿ ಬಣ್ಣವನ್ನು ವೃಷಭರಾಶಿಯವರು ಇವತ್ತು ಹೆಚ್ಚು ಬಳಸಿ ಹಾಗೂ ಪಶ್ಚಿಮ ದಿಕ್ಕನ್ನು ವೃಷಭರಾಶಿಯವರು ರಾಶಿಯವರು ಇವತ್ತು ಹೆಚ್ಚು ಬಳಸಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಈ ಹಿಂದಿನ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತವಾದಂತಹ ವೈದ್ಯರ ಪರಿಚಯ ಹಾಗೂ ಪರಿಣಾಮಕಾರಿಯಾದಂಥ ಔಷಧೋಪಚಾರಗಳು ಇದು ಎರಡೂ ಸಹ ಸಿಗುವಂತಹ ಸಾಧ್ಯತೆ ಚೆನ್ನಾಗಿದೆ ಅಂದರೆ ನಿಮಗೆ ಮಿಥುನ ರಾಶಿಯವರಿಗೆ ಹುಷಾರಿಲ್ಲ ಮತ್ತೊಂದೇನೋ ಇನ್ನೊಂದೇನು ಸಮಸ್ಯೆ ಆಗಿತ್ತು ಅಂತಂದರೆ ಅಯ್ಯೋ ಸರಿಯಾದ ಡಾಕ್ಟರ್ ಸಿಗಲಿಲ್ಲ ರೀ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೆ ಅಂದರೆ ಇವತ್ತಿನ ದಿವಸ ನಿಮಗೆ ಒಳ್ಳೆ ಡಾಕ್ಟ್ರೂ ಸಿಗ್ತಾರೆ ಒಳ್ಳೆ ಔಷಧಿನೂ ಸಿಗುತ್ತೆ ಸೊ ಪ್ರಯತ್ನ ಮಾಡಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಇನ್ನು ಮಿಥುನ ರಾಶಿಯವರಿಗೆ ಕೂಡು ಬರುವಂತಹ ಸಂಖ್ಯೆ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ ಐದು ಐದು ಅನ್ನುವ ಸಂಖ್ಯೆಯನ್ನು ನೀಲಿ ಬಣ್ಣವನ್ನು ಹಾಗೂ ವಾಯುವ್ಯ ದಿಕ್ಕನ್ನು ಸ್ವಲ್ಪ ಹೆಚ್ಚು ಹೆಚ್ಚು ಬಳಸಿ ನಾರ್ತ್ ವೆಸ್ಟ್ ವಾಯುವ್ಯ ಅದನ್ನು ಹೆಚ್ಚು ಬಳಸಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನೀವು ಬಹಳ ನೀವು ಬಹಳ ನಂಬಿದ್ದಂತಹ ವ್ಯಕ್ತಿಯಿಂದಲೇ ನೀವು ಇವತ್ತು ವಂಚನೆಗೆ ಅಥವಾ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆ ಅದರಿಂದ ನಿಮಗೊಂದಿಷ್ಟು ನಷ್ಟವಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾಕೆಂತಂದರೆ ಯಾರೋ ಗು ಗುರುತು ಪರಿಚಯ ಇಲ್ಲದವರು ನಮಗೆ ಮೋಸ ಮಾಡೋದಕ್ಕೂ ನಮ್ಮವರೇ ನಮಗೆ ಮೋಸ ಮಾಡುವುದಕ್ಕೂ ತುಂಬ ವ್ಯತ್ಯಾಸವಿದೆ ಆದ್ದರಿಂದ ನೀವು ತುಂಬ ಮಾನಸಿಕವಾಗಿ ಖಿನ್ನತೆಗೆ ನೀವು ಒಳಗಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಯಾಕೆಂದರೆ ನನಗೆ ಇವರೇ ಹಿಂಗೆ ಮಾಡಿಬಿಟ್ರಲ್ಲ ಅನ್ನುವಂತಹ ಬೇಸರ ನಿಮಗೆ ತುಂಬ ಕಾಡುತ್ತೆ ಇವತ್ತಿನ ದಿವಸ ಧೈರ್ಯವಾಗಿರಿ ಸಮಯ ಎಲ್ಲೋದನ್ನು ಸರಿ ಮಾಡ್ತದೆ ಸ್ವಲ್ಪ ವಿಶೇಷವಾಗಿ ಗಮನಹರಿಸಿ ಪರಿಹಾರಗಳು ಮಾಡ್ಕೊಳ್ಳಿ ಒಳ್ಳೆಯದಾಗ್ತದೆ ಇವತ್ತಿನ ದಿವಸ ನಿಮಗೆ ಕೂಡಿ ಸಂಖ್ಯೆ ಒಂದು ಕೂಡಿ ಬರ್ತಕ್ಕಂತಹ ಬಣ್ಣ ನೇರಳೆ ಬಣ್ಣ ಹಾಗೂ ಕೂಡಿ ದಿಕ್ಕು ಈಶಾನ್ಯ ದಿಕ್ಕಾಗಿರ್ತದೆ ಕರ್ಕಾಟಕ ರಾಶಿಯವರಿಗೆ ಆದ್ದರಿಂದ ಹೆಚ್ಚು ಇದನ್ನು ಬಳಸಿ ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಒಂದು ವೇಳೆ ಉದ್ಯೋಗ ಸ್ಥಳದಲ್ಲಿ ಹಣಕಾಸಿನ ವ್ಯವಹಾರ ಇರುವಂಥ ಜವಾಬ್ದಾರಿ ನಿಮ್ಮ ಮೇಲಿದ್ದಲ್ಲಿ ಅಥವಾ ಯಾವುದೇ ಹಣಕಾಸಿನ ವ್ಯವಹಾರ ಇದ್ದಲ್ಲಿ ಬಹಳ ಜಾಗೃತಿ ವಹಿಸ್ಬೇಕು ನೀವು ಇವತ್ತಿನ ದಿವಸ ನೀವು ಸಿಂಹರಾಶಿಯವರು ನೀವೆಲ್ಲೋ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿನ ಹಣಕಾಸಿನ ವ್ಯವಹಾರಗಳೆಲ್ಲ ನಿಮ್ಮ ತಲೆ ಮೇಲಿದೆ ಅಥವಾ ಅಂಥದ್ದೇನೋ ಒಂದು ನೀವು ಇವತ್ತು ಮಾಡಬೇಕು ಅನ್ನುವಂಥದ್ದೇನಾರು ಇದ್ದರೆ ಖಂಡಿತವಾಗಿ ನೀವು ಬಹಳ ಕೇರ್ಫುಲ್ಲಾಗಿರಿ ದುಡ್ಡನ್ನು ವ್ಯವಹರಿಸುವಾಗ ಇವತ್ತು ಅದೃಷ್ಟ ಕೊಡುವಂಥ ಸಂಖ್ಯೆ ನಿಮಗೆ ಯಾವುದಪ್ಪ ಅಂತಂದ್ರೆ ಎರಡು ಅನ್ನುವ ಸಂಖ್ಯೆ ನಿಮಗೆ ಅದೃಷ್ಟವನ್ನು ಕೊಡ್ತದೆ ಬಿಳಿಯ ಬಣ್ಣ ನಿಮಗೆ ಅದೃಷ್ಟವನ್ನು ಕೊಡ್ತದೆ ಹಾಗೂ ಪೂರ್ವ ದಿಕ್ಕು ನಿಮಗೆ ಅದೃಷ್ಟವನ್ನು ಕೊಡ್ತದೆ ಸಿಂಹರಾಶಿಯವರಿಗೆ ಎರಡು ಅನ್ನುವ ಸಂಖ್ಯೆ ಬಿಳಿಯ ಬಣ್ಣ ಹಾಗೂ ಪೂರ್ವ ದಿಕ್ಕು ಇದೆಲ್ಲವೂ ಸಹ ಅವರಿಗೆ ಕೂಡಿ ಬರ್ತದೆ ಇವತ್ತಿನ ದಿವಸ ಖಂಡಿತವಾಗಿ ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಹಿರಿಯರ ಆಶೀರ್ವಾದ ಬಲದಿಂದ ನೀವು ಪ್ರಯತ್ನಿಸುವ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಸ್ವಲ್ಪ ನಿಮ್ಮ ತಂದೆಯ ಆಶೀರ್ವಾದ ತಾಯಿಯ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಇವತ್ತು ಚೆನ್ನಾಗಿ ಕೆಲಸ ಮಾಡಲಿದೆ ನಿಮಗೆ ಆದ್ದರಿಂದ ನೀವು ಯಾವ್ಯಾವ ಕೆಲಸಗಳಿಗೆ ಕೈ ಹಾಕ್ತಿರಲ್ಲ ಆ ಎಲ್ಲ ಪ್ರಯತ್ನಗಳು ನೀವೇನು ಪ್ರಯತ್ನಗಳು ಮಾಡ್ತಿರಲ್ಲ ಆ ಎಲ್ಲ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ತುಂಬ ಚೆನ್ನಾಗಿ ದೊರೆಯಲಿದೆ ನಿಮಗೆ ಇವತ್ತಿನ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ ಒಂಬತ್ತು ಅನ್ನುವ ಸಂಖ್ಯೆ ನಿಮಗೆ ತುಂಬ ಅದೃಷ್ಟ ಕೊಡಲಿದೆ ಕೆಂಪು ಬಣ್ಣ ನಿಮಗೆ ಇವತ್ತು ತುಂಬ ಅದೃಷ್ಟ ಕೊಡಲಿದೆ ಹಾಗೂ ಉತ್ತರ ದಿಕ್ಕು ನಿಮಗೆ ಇವತ್ತು ತುಂಬ ಅದೃಷ್ಟವನ್ನು ಕೊಡಲಿದೆ ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗಲಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಕುಟುಂಬ ಸದಸ್ಯರೋ ಅಥವಾ ಸ್ನೇಹಿತರ ಮಾತುಗಳಿಂದಲೋ ಮಾನಸಿಕವಾಗಿ ಬಹಳ ಕಿರಿಕಿರಿ ಅನುಭವಿಸ್ತೀರಿ ನಿಮ್ಮ ಫ್ಯಾಮಿಲಿಯವರೇ ಯಾರೋ ಏನೋ ಒಂದು ಮಾತು ಹೇಳಿದ್ರು ಅಥವಾ ನಿಮ್ಮ ತುಂಬ ಹತ್ತಿರದ ಸ್ನೇಹಿತರೆ ಏನೋ ಒಂದು ಮಾತು ಹೇಳಿಬಿಡ್ತಾರೆ ಅದರಿಂದ ಭಾಳ ಬೇಸರ ಆಗುತ್ತೆ ಇಡೀ ದಿನ ಅದನ್ನೇ ಯೋಚನೆ ಮಾಡ್ಕೊಂಡು ಗೊತ್ತಿರ್ತೀರಾ ಯಾರೋ ಹೇಳಿದ್ರೆ ಬೇಜಾರಿಲ್ಲ ನಮ್ಮವರೇ ಹಿಂಗೆ ಹೇಳ್ಬಿಟ್ರಲ್ಲ ನನ್ನ ಸ್ನೇಹಿತನೇ ಹಿಂಗೆ ಅಂದ್ಬಿಟ್ನಲ್ಲ ನನ್ನ ಸ್ನೇಹಿತೆಯೇ ಹಿಂಗೆ ಅಂದ್ಬಿಟ್ಲಲ್ಲ ನಮ್ಮ ಮನೆಯವರೇ ಹಿಂಗೆ ಅಂದ್ಬಿಟ್ರಲ್ಲ ಇದೆಲ್ಲ ಬೇಜಾರಾಗುತ್ತೆ ನಿಮಗೆ ಅದರ ತುಂಬ ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗ್ಬೇಡಿ ನಾಲ್ಕು ಅನ್ನುವ ಸಂಖ್ಯೆ ನಿಮಗೆ ಇವತ್ತಿನ ದಿವಸ ಅದೃಷ್ಟವನ್ನು ತರಲಿದೆ ಗುಲಾಬಿ ಬಣ್ಣ ನಿಮಗೆ ಅದೃಷ್ಟವನ್ನು ತರಲಿದೆ ನೈಋತ್ಯ ದಿಕ್ಕು ನಿಮಗೆ ಕುಬೇರ್ ಮೂಲೆ ಅಂತಿರಲ್ಲ ಆ ನೈಋತ್ಯ ದಿಕ್ಕು ನಿಮಗೆ ಇವತ್ತಿನ ದಿವಸ ಅದೃಷ್ಟವಂತರಲಿದೆ ತುಲಾ ರಾಶಿಯವರಿಗೆ ಶುಭವಾಗಲಿ ಮಂಗಳವಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಪದಬಳಕೆಯಲ್ಲಿ ಗೌರವ ಇರಬೇಕು ನನ್ನ ಯಜಮಾನ್ರೇ ಅಲ್ವಾ ನನ್ನ ಹೆಂಡ್ತಿನೇ ಅಲ್ವಾ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಬೇರೆ ಥರ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಹಳೇ ಯಾವುದೋ ಮುಗಿದೋಗಿರುವ ಸಂಗತಿಗಳನ್ನೆಲ್ಲ ಎತ್ತಿ 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 ಮತ್ತೆ ಪುನಃ ಜಗಳ ಮಾಡ್ತೀರಾ ಹಳೇದು ಯಾವ ಮುಗಿದೋಗಿರುವಂಥ ವಿಚಾರಗಳನ್ನೆಲ್ಲ ಹಿಡ್ಕೊಂಡು ಮತ್ತೆ ಗಂಡ ಹೆಂಡ್ತಿ ಜಗಳ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ ಹಾಗೆಲ್ಲ ಮಾಡಲಿಕ್ಕೆ ಹೋಗಿ ಹೋಗ್ಬೇಡಿ ಗತಂ ಗತಂ ಮುಗಿದಿದ್ದು ಮುಗಿದೋಯಿತು ಈಗ ಹೊಸ್ದೇನು ಅಂತ ನೋಡ್ಕೊಳ್ಳಿ ನಿಮಗೆ ಕೂಡಿ ಬರ್ತಕ್ಕಂಥ ಸಂಖ್ಯೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಮೂರು ಅನ್ನುವ ಸಂಖ್ಯೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಹಳದಿ ಬಣ್ಣ ಇವತ್ತಿನ ದಿವಸ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಉತ್ತರ ದಿಕ್ಕು ಇವತ್ತಿನ ದಿವಸ ನಿಮಗೆ ತುಂಬಾ ಒಳ್ಳೆತನ್ನ ಮಾಡಲಿದೆ ಅಂತ ಕಂಡು ಬರ್ತಾ ಇದೆ ಒಳ್ಳೇದಾಗ್ಲಿ ವೃಶ್ಚಿಕ ರಾಶಿಯವರಿಗೆ ಮುಂದಿನ ರಾಶಿ ಧನುರ್ರಾಶಿ ರಾಶಿ ಧನುರ್ ನಿಮ್ಮ ವಿರುದ್ಧ ಶತ್ರುತ್ವ ಸಾಧಿಸುವುದಕ್ಕೆ ಪ್ರಯತ್ನಿಸುವವರೇ ಸಮಸ್ಯೆ ಸುಳಿಯಲ್ಲಿ ಸಿಲುಕೊಳ್ತಾರೆ ಅಂತ ಅಂದರೆ ನಿಮಗೆ ಯಾರ ಶತ್ರುಗಳಿರ್ತಾರಲ್ಲ ನಿಮಗೆ ತೊಂದರೆ ಕೊಡಬೇಕು ಅಂತ ಕಾಯ್ತಾ ಇರ್ತಾರಲ್ಲ ಅವ್ರು ನಿಮಗೆ ತೊಂದರೆ ಕೊಡಕ್ಕೆ ಹೋಗಿ ಅವರೇ ತೊಂದರೆಲಿ ಸಿಗಾಕೊಂಡ್ಬಿಡ್ತಾರೆ ನಿಮ್ಮ ನೀವು ಅದನ್ನು ನಿಮಗೆ ಸಂತೋಷವೂ ಆಗಬಹುದು ಅಥವಾ ಪಾಪ ಯಾಕೆಂದರೆ ಧನುರ್ ರಾಶಿಯವರು ಸ್ವಲ್ಪ ಅಯ್ಯೋ ಪಾಪ ಜಾಸ್ತಿ ನಿಮಗೆ ನಿಮ್ಮ ಶತ್ರುಗಳಿಗೂ ನೀವು ಅಯ್ಯೋ ಪಾಪ ಅಂತೀರಾದ್ರಿಂದ ನೀವು ಅವ್ರು ಅಯ್ಯೋ ನನಗೆ ಕಷ್ಟ ಕೊಡೋಕ್ಕೆ ಬಂದೆ ನನಗೆ ತೊಂದರೆ ಕೊಡೋಕೆ ಬಂದೆ ನೀನೇ ಇವತ್ತು ಕಷ್ಟದಲ್ಲಿ ಇದೆಯಲ್ಲಪ್ಪ ಯಾಕೆ ಹಿಂಗೆ ಮಾಡೋಕ್ಕೂ ಅಥವಾ ಇನ್ಮೇಲಾದ್ರು ಒಳ್ಳೇದಾಗು ಅನ್ನೋ ಬುದ್ಧಿಮಾತ್ಗಳನ್ನು ಹೇಳಿ ಕಳಿಸ್ತೀರಾ ಅವ್ರಿಗೆ ನೀವು ನಿಮಗೆ ಇವತ್ತು ಕೂಡಿ ಬರುವ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂದರೆ ಒಂದು ಕೂಡಿ ಬರುವ ಅದೃಷ್ಟ ಬಣ್ಣ ಯಾವುದಪ್ಪ ಅಂದರೆ ಕೆಂಪು ಕೂಡಿ ಬರುವ ಅದೃಷ್ಟ ದಿಕ್ಕು ಯಾವುದಪ್ಪ ಅಂದರೆ ಈಶಾನ್ಯ ದಿಕ್ಕು ದೇವಮೂಲೆ ಅಂತೀವಲ್ಲ ಆ ದಿಕ್ಕು ನಿಮಗೆ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಜಾಸ್ತಿ ಅದನ್ನೇ ಬಳಸಿ ಧನುರ್ ರಾಶಿಯವರು ಶುಭವಾಗಲಿ ಒಳ್ಳೇದಾಗ್ಲಿ ನಿಮಗೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಈ ಹಿಂದೆ ನೀವು ಮಾಡಿದ ಸಹಾಯಕ್ಕೆ ಪ್ರತ್ಯುಪಕಾರವಾಗಿ ಅಥವಾ ಹಣದ ರೂಪದಲ್ಲಿಯೋ ಅನುಕೂಲ ನಿಮಗೆ ಸಿಗಲಿದೆ ನೀವು ಈ ಹಿಂದೆ ಯಾರಿಗೋ ಹೆಲ್ಪ್ ಮಾಡಿರ್ತೀರಾ ಅದರ ರಿಟರ್ನ್ ಗಿಫ್ಟ್ ಅನ್ನೋ ಥರ ಅವ್ರು ನಿಮಗೆ ಇವತ್ತು ದುಡ್ಡಿನ ವಿಚಾರದಲ್ಲಿಯೋ ಬೇರೆ ಯಾವುದಾರು ವಿಚಾರದಲ್ಲಿ ನಿಮಗೆ ಅವತ್ತು ನೀನು ನನಗೆ ಸಹಾಯ ಮಾಡಿದ್ದೆ ಇವತ್ತು ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡಲಿದ್ದಾರೆ ಅಂತ ಕಂಡು ಬರ್ತಾ ಇದೆ ನಿಮಗೆ ಇವತ್ತಿನ ದಿವಸ ಅದೃಷ್ಟ ಕೊಡ್ತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ ನಾಲ್ಕು ಗುಲಾಬಿ ಬಣ್ಣ ನಿಮಗೆ ಅದೃಷ್ಟವನ್ನು ಕೊಡಲಿದೆ ವಾಯುವ್ಯ ಮೂಲೆ ವಾಯುವ್ಯ ದಿಕ್ಕು ಅದು ನಿಮಗೆ ಅದೃಷ್ಟವನ್ನು ಕೊಡಲಿದೆ ಹೆಚ್ಚೆಚ್ಚು ಇದನ್ನೇ ಬಳಸಿ ನಾಲ್ಕು ಗುಲಾಬಿ ಬಣ್ಣ ಹಾಗೂ ವಾಯುವ್ಯ ಇದನ್ನೇ ಹೆಚ್ಚು ಹೆಚ್ಚು ಬಳಸಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಈ ಹಿಂದೆ ಮಾಡಿದಂಥ ಕೆಲಸ ಅಥವಾ ಪ್ರಾಜೆಕ್ಟ್ನಲ್ಲಿ ಸಮಸ್ಯೆ ಕಾಣಿಸಿಕೊಳ್ಬಹುದು ಅಥವಾ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಈ ಹಿಂದೆ ಏನೋ ಒಂದು ಕೆಲಸ ಮಾಡಿದ್ರಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ರಿ ಏನೋ ಒಂದು ಮಾಡಿ ಮುಗಿದ್ ಗತಂ ಮೊದಲು ಮಾಡಿದ್ದು ಅದು ಹಾಗೇ ನಡ್ಕೊಂಡು ಹೋಗ್ತಾ ಇತ್ತು ಇವಾಗ ಅದರಲ್ಲಿ ಪ್ರಾಬ್ಲಮ್ ಬರುತ್ತೆ ನಿಮ್ಮನ್ನೇ ಹೇಳ್ಕೊಳ್ತಾರೆ ನೀನೇ ಆವತ್ತು ಮಾಡಿದ್ದಲ್ವಾ ಸರಿ ಮಾಡು ಆವತ್ತು ಸ್ಟಾರ್ಟ್ ಮಾಡಿದ್ದು ನೀನೇ ಸರಿ ಮಾಡು ಅವತ್ತಿದನ್ನು ತಂದಿದ್ದು ನೀನೇ ಸರಿ ಮಾಡು ಹಾಂ ಅವತ್ತು ಆರಂಭಿಸಿದ ನೀವೇ ಸರಿ ಮಾಡು ಅಂತ ನಿಮ್ಮನ್ನು ಮುಂದೆ ಇಟ್ಕೊಳ್ತಾರೆ ಯಾವಾಗೋ ನೀವು ಹಿಂದೆ ಮಾಡಿದಂಥ ಯಾವುದೋ ಕೆಲಸ ಯಾವುದೋ ಪ್ರಾಜೆಕ್ಟು ಅದೇನೋ ಇವತ್ತಿನ ದಿವಸ ಅದು ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ನೀವು ನಿಮ್ಮ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಎಲ್ಲಂದರಲ್ಲಿ ಏನಂದ್ರೆ ಅದನ್ನು ನಿಮ್ಮ ಮಕ್ಕಳಿಗೆ ತಿನ್ನೋಕ್ಕೆ ಕೊಡಬೇಡಿ ಖಂಡಿತವಾಗಿ ಎಚ್ಚರಿಕೆ ಅವಶ್ಯ ಇದೆ ನಿಮಗೆ ಇವತ್ತಿನ ದಿವಸ ಕೂಡಿ ಬರುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ಏಳು ಏಳು ನಿಮಗೆ ಅದೃಷ್ಟ ತರತಕ್ಕಂಥ ಸಂಖ್ಯೆ ಕೇಸರಿ ಬಣ್ಣ ನಿಮಗೆ ಅದೃಷ್ಟ ತರುವಂತಹ ಬಣ್ಣ ಪಶ್ಚಿಮ ದಿಕ್ಕು ನಿಮಗೆ ಅದೃಷ್ಟ ತರುವಂತಹ ದಿಕ್ಕಾಗಿರಲಿದೆ ಖಂಡಿತವಾಗಿ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಇದನ್ನೇ ಹೆಚ್ಚು ಹೆಚ್ಚು ಬಳಸಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಹೊಸ ವಾಹನ ಖರೀದಿ ಮಾಡುವ ಬಗ್ಗೆ ಆಲೋಚನೆ ಮಾಡ್ತಾ ಇರಿ ನೀವು ಬೈಕೋ ಕಾರೋ ಏನೋ ಮತ್ತೊಂದು ನಿಮ್ಮ ನಿಮ್ಮ ಒಂದು ಇದಕ್ಕೆ ತಕ್ಕಂತೆ ಅವಶ್ಯಕತೆಗೋ ನಿಮ್ಮ ಸ್ಥಿತಿಗತಿಗಳಿಗೆ ತಕ್ಕಂತೆ ನೀವೊಂದು ಹೊಸ ವಾಹನ ಖರೀದಿ ಮಾಡಲೇಬೇಕು ಅಂತ ಜಾಸ್ತಿ ಆಲೋಚನೆ ಮಾಡ್ತೀರಾ ಅದಕ್ಕೋಸ್ಕರ ಹಣಕಾಸು ಹೊಂದಾಣಿಕೆ ಮಾಡುವ ಪರ ಇದನ್ನು ಶುರು ಮಾಡಿಬಿಡ್ತೀರಾ ಅದು ದುಡ್ಡು ಹೊಂದಿಸ್ಕೋಬೇಕು ಅದೊಂದು ದುಡ್ಡು ತರಬೇಕು ಇತ್ತರಬೇಕು ಅದು ದುಡ್ಡು ಕೊಡ್ತಾರೆ ಇವ್ರು ದುಡ್ಡು ಕೊಡ್ತಾರೆ ಅಲ್ಲಿ ದುಡ್ಡು ಸಿಗ್ಬೋದು ಇಲ್ಲಿ ದುಡ್ಡು ಸಿಗ್ಬೋದು ಅಂತ ಅದರ ಹಣದ ಹೊಂದಾಣಿಕೆ ಕೊಡೋ ಶುರು ಮಾಡಿಬಿಡ್ತೀರಾ ನೀವು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದಪ್ಪ ಮೀನರಾಶಿಯವರಿಗೆ ಅಂದರೆ ಆರು ಆ ಸಂಖ್ಯೆಯನ್ನು ಜಾಸ್ತಿ ಬಳಸಿ ಇವತ್ತು ಹಾಗೂ ಬಿಳಿಯ ಬಣ್ಣ ತುಂಬ ಚೆನ್ನಾಗಿ ಕೊಡು ಬರುತ್ತೆ ಬಳಸಿ ಇವತ್ತು ಹಾಗೂ ಪೂರ್ವ ದಿಕ್ಕು ತುಂಬ ಚೆನ್ನಾಗಿ ಬರುತ್ತೆ ಬಳಸಿ ಇವತ್ತು ನಿಮಗೆ ಮೀನರಾಶಿಯವರಿಗೆ ಶುಭವಾಗಲಿ ಮಂಗಳವಾಗಲಿ ಇದಿಷ್ಟಾಗಿತ್ತು ವೀಕ್ಷರೇ ಇವತ್ತಿನ ದಿನ ಭವಿಷ್ಯ ಕಾರ್ಯಕ್ರಮ ನಾಳೆಯ ದಿನ ಭವಿಷ್ಯದ ಕಾರ್ಯಕ್ರಮದೊಂದಿಗೆ ಮತ್ತೊಂದಷ್ಟು ವಿಶೇಷವಾದ ವಿಚಾರಗಳೊಂದಿಗೆ ಮತ್ತೆ ಪುನಃ ನಿಮ್ಮನ್ನ ಭೇಟಿ ಮಾಡಲಿದ್ದೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ